ಸ್ವಾತಂತ್ರ್ಯೋತ್ಸವ ದಿನದಂದೇ ಸಂಗೊಳ್ಳಿ ರಾಯಣ್ಣನವರ ಜನನ ಆಗಿದೆ. ನಾನು ಮೊದಲಿಗೆ ನಿಮ್ಮೆಲ್ಲರಿಗೂ ಈ ನಾಡಿನ ಜನತೆಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಗೊಳ್ಳಿ ರಾಯಣ್ಣನವರ 220ನೇ ಜಯಂತ್ಯೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶಪ್ರೇಮಿ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ಈ ದೇಶಕ್ಕೋಸ್ಕರ ಪ್ರಾಣ ತೆತ್ತಂತವರು. ಅವರು ಚಿರಸ್ಥಾಯಿಯಾಗಿರ್ಬೇಕು, ಅವರ ಹೆಸರು ಚಿರಸ್ಥಾಯಿಯಾಗಿರ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ಇವನ್ನೆಲ್ಲ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ರಾಯಣ್ಣನವರ ಆ ದೇಶ ಪ್ರೇಮ ಅದು ನಿಮ್ಮೆಲ್ಲರಿಗೂ ಕೂಡ ಬರಲಿ ಅಂತೇಳಿ ಆಶಿಸಿ ನನ್ನ ಮಾತು ಮುಗಿಸ್ತೇನೆ.